ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ, ನನ್ನ ಚೈನೀಸ್ ಹೆಸರು ಖೌನಾ. ವೆಲ್ಕಮ್ ಟು ಅನ್ಫಿಲ್ಟರ್ಡ್ ಮಾತುಕತೆ ವಿತ್ ಸ್ಫೂರ್ತಿ. ಇವತ್ತಿಂದ ನನ್ನ ಚಾನೆಲ್ ಅಲ್ಲಿ ಈ ಹೊಸ ಸೀರೀಸ್ ನ ಸ್ಟಾರ್ಟ್ ಮಾಡ್ಕೊತಾ ಇದೀನಿ. ಈ ಸೀರೀಸ್ ಮೇನ್ ಉದ್ದೇಶ ಏನು ಅಂದ್ರೆ, ನನ್ನ ಬಾಯಿಗೆ ಮತ್ತೆ ನನ್ನ ಮನಸ್ಸಿಗೆ ಫಿಲ್ಟರ್ ಹಾಕೊಂಡಿರೋ ನಿಮ್ಮ ಹತ್ರ ಎಲ್ಲ ಹೇಳ್ಕೊಳೋದು. ಸೊ ಏನಕ್ಕೆ ಈ ಸೀರೀಸ್ ಸ್ಟಾರ್ಟ್ ಮಾಡಿದೆ ಅಂದ್ರೆ, ಮುಂಚೆ ವಿಡಿಯೋಸ್ ಎಲ್ಲ ನಾನು ಪಾಯಿಂಟ್ಸ್ ಬರ್ದಿಕೊಂತಾ ಇದ್ದೆ. ಅಂದ್ರೆ ಈ ತರ ಕುತ್ಕೊಂಡು ಮಾತಾಡೋ ವಿಡಿಯೋಸ್ಗೆ ನಾನು ಪಾಯಿಂಟ್ಸ್ ಬರ್ದಿಕೊಂಡು ಲೈಕ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಿಮ್ಮ ಹತ್ರ ಏನೇನು ಶೇರ್ ಮಾಡ್ಕೋಬೇಕು ಅದನ್ನ ಮಾತ್ರ ಶೇರ್ ಮಾಡ್ಕೊತಾ ಇದ್ದೆ. ಅದು ಬಿಟ್ಟು ನನ್ನ ಮನಸ್ಸಲ್ಲಿರೋದು ಅದು ಇದು ಏನು ಹೇಳ್ಕೊತಾ ಇರಲಿಲ್ಲ. ಬಟ್ ಈ ಸೀರೀಸ್ ಅಲ್ಲಿ ಎಲ್ಲ ಹೇಳ್ಕೊತೀನಿ. ನನ್ನ ಚಾನೆಲ್ ಬಂದು ಲೈಫ್ ಸ್ಟೈಲ್ ವ್ಲಾಗ್ಸ್ ಆಗಿದೆ. ನಾನು ಲೈಫ್ ಸ್ಟೈಲ್ ಏನೋ ತೋರಿಸ್ತಾ ಇದ್ದೀನಿ, ಬಟ್ ನನ್ನ ಮನಸ್ಸಲ್ಲಿರೋದನ್ನ ಏನು ಹೇಳ್ಕೊತಾ ಇಲ್ಲ ಅಂತ ನನ್ಗೆ ಎಲ್ಲೋ ಒಂದ್ ಕಡೆ ಅನಿಸ್ತಾ ಇತ್ತು. ಸೊ ಈ ಸೀರೀಸ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನನ್ನ ಮನಸ್ಸಲ್ಲಿ ಏನೇನಿರುತ್ತೋ ಅದೆಲ್ಲ ಹೇಳ್ಕೊತೀನಿ. ಇದು ನನ್ನ ಸೀರೀಸ್ ಸ್ಟಾರ್ಟ್ ಮಾಡೋದಕ್ಕೆ ಉದ್ದೇಶ. ಅಂಡ್ ಅನ್ಫಿಲ್ಟರ್ಡ್ ಅಂತ ಹೇಳ್ಬಿಟ್ಟು ನಾನು ಕೆಟ್ಟ ಮಾತೆಲ್ಲ ಬೈಯಲ್ಲ. ಅಂಡ್ ಆಬ್ವಿಯಸ್ಲಿ ಯಾವ್ದಾದ್ರು ಟಾಪಿಕ್ ಬಗ್ಗೆನೆ ಮಾತಾಡ್ತೀನಿ, ಟಾಪಿಕ್ ಇಲ್ದಿರೋ ವಿಡಿಯೋ ಮಾಡಲ್ಲ. ಅಂಡ್ ನಿಮಗೆ ಈ ಸೀರೀಸ್ ಇಷ್ಟ ಆದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಬಿಕಾಸ್ ನಿಮ್ಗೆ ಇಷ್ಟ ಆಗಿದೆಯೋ ಇಲ್ವೋ ಅಂತ ನನ್ಗೆ ಗೊತ್ತಾಗಬೇಕು, ಇಲ್ಲಾಂದ್ರೆ ಈ ಸೀರೀಸ್ನ ನಾನು ಕಂಟಿನ್ಯೂ ಮಾಡಲ್ಲ. ಅಂಡ್ ಒನ್ ಮೋರ್ ಥಿಂಗ್, ನಿಮ್ಗೆ ಅಕಸ್ಮಾತ್ ಇಷ್ಟ ಆಗಿದ್ರೆ ನಾನು ನೆಕ್ಸ್ಟ್ ಟಾಪಿಕ್ ಯಾವ್ದ್ರ ಬಗ್ಗೆ ಮಾತಾಡಬೇಕು ಅಂತ ಕೂಡ ನನಗೆ ತಿಳಿಸಿ, ನನಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅಂಡ್ ನಿಮ್ಗೆ ಇಷ್ಟವಾಗಿರೋ ಟಾಪಿಕ್ ಮಾತಾಡ್ದಂಗಿರುತ್ತೆ. ಓಕೆ, ಇದನ್ನ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ವಿಡಿಯೋದು ಮೇನ್ ಟಾಪಿಕ್ ಬಂದು ನನ್ನ ಮೇಜರ್ ಅಪ್ಡೇಟ್. ಅಂಡ್ ಈ ಮೇಜರ್ ಟಾಪಿಕ್ ಬಗ್ಗೆ ನನ್ನ ಫ್ಯಾಮಿಲಿ ಅವ್ರ ಹತ್ರ ಬಿಟ್ಟು ಬೇರೆ ಯಾರ ಹತ್ರನೂ ಹಂಚ್ಕೊಂಡಿಲ್ಲ ಇನ್ನು. ಅಂಡ್ ನಿಮ್ಮ ಹತ್ರ ಹಂಚ್ಕೊಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಬಟ್ ಈ ಡಿಸಿಷನ್ ತಗೊಳೋರ್ಗೂ ಹಂಚ್ಕೊಬಾರ್ದು ಅನ್ಕೊಂಡಿದ್ದೆ, ಬಿಕಾಸ್ ಯಾವುದೋ ಒಂದು ಡಿಸಿಷನ್ ತಗೊಂಡ್ಬಿಡ್ತೀನಿ ಆಮೇಲೆ ಅದು ಮಾಡಿಲ್ಲ ಅಂದ್ರೆ ನನಗೆ ಆಮೇಲೆ ಬೇಜಾರಾಗೋದು. ಸೊ ಡಿಸಿಷನ್ ತಗೊಂಡಾಯ್ತು, ಇವಾಗ ನಿಮ್ಮ ಹತ್ರ ಹಂಚ್ಕೋಬೇಕು. ಅದು ಏನು ಅಂದ್ರೆ, ನಾನು ಮತ್ತೆ ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀನಿ ನನ್ನ ಹೈಯರ್ ಸ್ಟಡೀಸ್ಗೋಸ್ಕರ. ಯಾವ ದೇಶಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದನ್ನ ನಾನು ಇನ್ನೂ ಕನ್ಫರ್ಮ್ ಮಾಡ್ಕೊಂಡಿಲ್ಲ, ಸೊ ಅದಕ್ಕೆ ಅದನ್ನ ಹೇಳೋಕ್ಕಾಗಲ್ಲ. ಬಟ್ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ನಿಮ್ಮ ಹತ್ರ ಹೇಳ್ಕೊತೀನಿ. ಫಸ್ಟ್ಲಿ ಈ ಡಿಸಿಷನ್ ತೊಗೊಳೋಕ್ಕೆ ನನಗೆ ತುಂಬಾ ಕಷ್ಟ ಆಯಿತು, ಬಿಕಾಸ್ ನಾನು ಚೈನಾದಿಂದ ವಾಪಸ್ ಬಂದಿದ್ದು ಇಲ್ಲಿ ನನ್ನ ಹೈಯರ್ ಎಜುಕೇಷನ್ ಕಂಟಿನ್ಯೂ ಮಾಡೋಣ ಅಂತ. ಇಲ್ಲಿ ಬಂದು ಡಿಗ್ರಿ ಮಾಡಿದ್ರೆ ನಮ್ಮ ಪೇರೆಂಟ್ಸ್ಗೂ ಹತ್ರ ಇರ್ತೀನಿ, ನಮ್ಮ ಫ್ಯಾಮಿಲಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡೆ. ಬಟ್ ಇಲ್ಲಿ ಬಂದಮೇಲೆ ನನಗೆ ರಿಯಾಲಿಟಿ ಗೊತ್ತಾಗ್ತಾ ಇದೆ. ಇಂಡಿಯಾದಲ್ಲಿ ಎಮ್ ಡಿ ಮಾಡೋಕ್ಕೆ ಒಳ್ಳೆ ರ್ಯಾಂಕ್ ತೊಗೊಂಡ್ರೆ 20,000 ಸೀಟ್ ಅಷ್ಟೇ ಇರೋದು. 20,000 200,000 ಜನ ಎಕ್ಸಾಮ್ ಬರೀತಾರೆ. ನನ್ನ ಬಗ್ಗೆ ನನಗೆ ಗೊತ್ತು, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನನಗೆ ಅಷ್ಟು ಒಳ್ಳೆ ರ್ಯಾಂಕ್ ಬರಲ್ಲ ಅಂತ. ಅಷ್ಟು ಒಳ್ಳೆ ರ್ಯಾಂಕ್ ಬರೋಂಗಿದ್ರೆ ನಾನು ಫಸ್ಟ್ಲಿ ಇಂಡಿಯಾದಲ್ಲಿ ಎಮ್ ಬಿ ಬಿ ಎಸ್ ಮಾಡ್ತಾ ಇದ್ದೆ. ನನಗೆ ನಾಲೆಜ್ ಇಂಪಾರ್ಟೆಂಟ್, ಕಾಂಪಿಟೇಷನ್ ಅಲ್ಲ. ನನಗೆ ಬುಕ್ ನಾಲೆಜ್ಗಿಂತ ಜಾಸ್ತಿ ಪ್ರಾಕ್ಟಿಕಲ್ ನಾಲೆಜ್ ಇದೆ, ಅದು ನಾನು ಓಪನ್ ಆಗಿ ಹೇಳ್ತೀನಿ. ನನಗೆ ಗೊತ್ತು ಅಷ್ಟು ಮಾರ್ಕ್ಸ್ ನನಗೆ ಬರಲ್ಲ ಅಂತ ನನಗೆ ಗೊತ್ತು. ಸೊ ನನಗೆ ರಿಸ್ಕ್ ತೊಗೊಳೋಕ್ಕೂ ಇಷ್ಟ ಇಲ್ಲ, ಟೈಮ್ ವೇಸ್ಟ್ ಮಾಡೋಕ್ಕೂ ಇಷ್ಟ ಇಲ್ಲ. ಮೇನ್ ರೀಸನ್ ನಾನು ಫಸ್ಟ್ಲಿ ಚೈನಾಗೆ ಹೋಗಿದ್ದು ಇದೇ ರೀಸನ್ ಇಂದಾನೆ. ಒಳ್ಳೆ ಮಾರ್ಕ್ಸ್ ಬಂದಿಲ್ಲ, ಅದರಿಂದ ಒಳ್ಳೆ ರ್ಯಾಂಕ್ ಬಂದಿಲ್ಲ. ಸೊ ನಾನು ಬೇರೆ ಕಂಟ್ರಿಗೆ ಹೋಗ್ಬೇಕಾಗಿರೋ ಪರಿಸ್ಥಿತಿ ಬಂತು. ಟೈಮ್ ಉಳಿತಾಯಗಿಂತ ಇಲ್ಲಿ ಇದ್ಬಿಟ್ಟು ಕಷ್ಟಪಟ್ಬಿಟ್ಟು 2-3 ವರ್ಷ ಕಷ್ಟಪಟ್ಬಿಟ್ಟು ಫಸ್ಟ್ ಅಟೆಂಪ್ಟಲ್ಲಿ ಅಂದರೆ ಸೆಕೆಂಡ್ ಇಲ್ಲ ಅಂದರೆ ಥರ್ಡ್ ಅಟೆಂಪ್ಟ್ ಆ ಥರ ಕೊಟ್ಟಿದ್ರು ಕೂಡ ಇಷ್ಟೇ ಆಗ್ತಿತ್ತು. ಬಟ್ ನಾನು ಕಾಂಪ್ರಮೈಸ್ ಮಾಡ್ಕೋಬೇಕಾಗಿತ್ತು ಎಲ್ಲೋ ಒಂದು ಕಡೆ. ನನ್ನ ಡಿಪಾರ್ಟ್ಮೆಂಟ್ ಆಗಿರಲಿ, ಬ್ರಾಂಚ್ ಆಗಿರಲಿ, ಅಥವಾ ಮಾಡೋ ಜಾಗ ಆಗಿರಲಿ, ನಾನು ಕಾಂಪ್ರಮೈಸ್ ಮಾಡ್ಕೋಬೇಕಾಗುತ್ತೆ. ಬೇರೆ ದೇಶ ಆದರೆ ನಾನು ಕಾಂಪ್ರಮೈಸ್ ಮಾಡ್ಕೊಳಂಗಿಲ್ಲ. ನನಗೆ ಯಾವ ಡಿಪಾರ್ಟ್ಮೆಂಟ್ ಇಷ್ಟ ಅಲ್ಲಿಗೆ ಸೇರಬಹುದು. ಯಾವ ಕಂಟ್ರಿ ಅಂತ ಪ್ಲ್ಯಾನ್ ಮಾಡಿಲ್ಲ, ಬಟ್ ಯಾವ ಮೈಂಡಲ್ಲಿ ಇದೆ ಅಂತ ಹೇಳ್ತೀನಿ. ಅದು ಬಂದು UK, ಅಂದರೆ ಯುನೈಟೆಡ್ ಕಿಂಗ್ಡಮ್. ಈ ಕಂಟ್ರೀಲಿ ನಾನು ಎಕ್ಸಾಮ್ ಬರೆದ್ರೆ ನಾನು ಯಾವ ಡಿಪಾರ್ಟ್ಮೆಂಟ್ ಬೇಕೋ ಅದರಲ್ಲಿ ಸೇರ್ಕೋಬಹುದು. ಇದು ಪಾಸ್ ಆ್ಯಂಡ್ ಫೇಲ್ ಎಕ್ಸಾಮ್, ರ್ಯಾಂಕೇ ಬರಬೇಕು. ಫಸ್ಟ್ ರ್ಯಾಂಕ್ ಬರೋರಿಗೆ ಈ ಸೀಟು, ಸೆಕೆಂಡ್ ಬರೋರಿಗೆ ಈ ಸೀಟು ಅಂತ ಎಲ್ಲೂ ಬರ್ದಿಲ್ಲ. ಅದೊಂದು ಮೇನ್ ಅಡ್ವಾಂಟೇಜ್. ಅದಕ್ಕೆ ನಾನು ಬೇರೆ ಕಂಟ್ರಿಗೆ ಪ್ಲ್ಯಾನ್ ಮಾಡ್ತಾ ಇರೋದು. ನನಗೆ ಎಮೋಷ್ನಲಿ ಟಫ್ ಡಿಸಿಷನ್ ಆಗುತ್ತೆ, ಬಿಕಾಸ್ ನಾನು ಚೈನಾದಲ್ಲಿದ್ದೆ ಇಷ್ಟು ವರ್ಷ, ಪೇರೆಂಟ್ಸಿಂದ ದೂರ ಇತ್ತು, ಅಂದರೆ ಅಪ್ಪ ಅಮ್ಮ ಅಣ್ಣ ಹತ್ರ ಇಂದ ದೂರ ಇತ್ತು. ಮತ್ತೆ ದೂರ ಹೋಗ್ತೀನಿ ಅಂತ ಮನ್ಸಿಗೆ ತುಂಬಾ ಬೇಜಾರಾಗ್ತದೆ. ನಾನು ಕುತ್ಕೊಂಡು ಯೋಚನೆ ಮಾಡಿದೆ ನಾನೇ, ನನಗೇನಾದರೂ ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಸ್ಕಿನ್ ಏನೋ ಆಗಿದೆ, ಸೊ ಸ್ಕಿನ್ ತೋರಿಸ್ಕೊಳೋದಕ್ಕೆ ನಾನು ಡರ್ಮಟೊಲಜಿಸ್ಟ್ ಹತ್ರ ಹೋಗ್ತೀನಿ, ಜನರಲ್ ಫಿಸಿಷಿಯನ್ ಹತ್ರ ಹೋಗಲ್ಲ, ಮತ್ತು MBBS ಡಾಕ್ಟರ್ ಹತ್ರನೂ ಹೋಗಲ್ಲ. PCOS ಬಗ್ಗೆ ತಿಳ್ಕೊಬೇಕಾಗಿತ್ತು. ನಾನು ಗೈನಕಾಲಜಿಸ್ಟ್ ಹತ್ರ ಹೋಗ್ತೀನಿ, ನಾನು ಜನರಲ್ ಫಿಸಿಷಿಯನ್ ಅಥವಾ MBBS ಹತ್ರ ಹೋಗಲ್ಲ. ಸೊ ಇದನ್ನ ನಾನು ಯೋಚನೆ ಮಾಡಿ, ನನ್ನ ಐ ಮೀನ್ ಐ ಪುಟ್ ಮೈ ಸೆಲ್ಫ್ ಇನ್ ಅ ಪೇಷಂಟ್ಸ್ ಪಾಯಿಂಟ್ ಆಫ್ ವ್ಯೂ. ಆ್ಯಂಡ್ ದೆನ್ ಐ ಥಾಟ್, ಓಕೆ ನಾನೇ ಈ ಥರ ಯೋಚನೆ ಮಾಡ್ತಾ ಇದ್ದೀನಿ. ಸೊ ನಂತರ ಎಷ್ಟೊಂದು ಜನರಿರ್ತಾರೆ ಮುಂದೆ ನಂತರನೇ ಯೋಚನೆ ಮಾಡೋರು, ಆಬ್ವಿಯಸ್ಲಿ ದೇ ಪ್ರಿಫರ್ ಫಾರ್ ಎ ಸ್ಪೆಷಲಿಸ್ಟ್ ಅಂತ. ಸೊ ನಾನು ಏನಾದರೂ ಸ್ಪೆಷಲೈಸೇಷನ್ ಮಾಡ್ಕೊಂಡಿಲ್ಲ ಅಂದರೆ ಫ್ಯೂಚರಲ್ಲಿ ನನಗೆ ಬೆಲೆ ಇಲ್ಲ ಅಂತ ನನಗೆ ಅನ್ಸೋಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ನಮ್ಮ ಅಪ್ಪ ಅಣ್ಣಗೂ ಕೂಡ ಅಮ್ಮ ಇದ್ಕೊಂಡು ಇಲ್ಲೇ ಓದು ಅಂತಿದ್ದಾರೆ, ಬಟ್ ಅಪ್ಪ ಅಣ್ಣ ಕೂಡ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿಬಿಟ್ಟು ನೀನು ಡಿಗ್ರಿ ಮಾಡಲೇಬೇಕು ಅಂತ ಹೇಳಿದ್ರು. ಆ್ಯಂಡ್ ಆಬ್ವಿಯಸ್ಲಿ ಅವ್ರು ನನಗೆ ಒಳ್ಳೆಯದೇ ಬಯಸೋದು. ಸೊ ಅವರು ನಾನು ಕುತ್ಕೊಂಡು ಮಾತಾಡಿದ್ವಿ. ನಮ್ಮ ಅಮ್ಮಗೆ ನಾನು MBBS ಮುಗಿಸ್ಕೊಂಡಿಲ್ಲಿ ಕೆಲಸ ಮಾಡಿದ್ರು ಓಕೆ, ಬಿಕಾಸ್ ಅವ್ರಿಗೆ ನಾನು ಕಣ್ಮುಂದೆ ಇರಬೇಕು, ಅವ್ರ ಕಣ್ಮುಂದೆ ನಾನು ಇರಬೇಕು ಅಂತೆ.
ನನಗೂ ಅದೇ ಆಸೆ, ಬಟ್ ಪ್ರಾಕ್ಟಿಕಲ್ ಆಗಿ ಅದು ಇಂಪಾಸಿಬಲ್. ನಮ್ಮ ಅಣ್ಣ ಮತ್ತು ಅಪ್ಪನೇ ಕುತ್ಕೊಂಡು ನನಗೆ ಸರಿಯಾಗಿ ಯೋಚನೆ ಮಾಡು, ನಿಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡು, ಇಲ್ಲೇ ಇದ್ದರೆ ನಿಂಗೆ ಆಗುತ್ತಾ ಅಂತೆಲ್ಲ ಕರೆಕ್ಟಾಗಿ ನನ್ನ ಹತ್ರ ಮಾತಾಡಿ ಈ ಡಿಸಿಷನ್ಗೆ ಬಂದ್ವಿ ನಾವು. ಆ್ಯಂಡ್ ಸದ್ಯದಲ್ಲಿ ನನ್ನ ಮೈಂಡಲ್ಲಿದೆ ಯಾವ ಕಂಟ್ರಿ ಅಂತ, ಲೈಕ್ ಪ್ಲ್ಯಾನ್ ಮಾಡ್ಕೊಂಡಿರೋ ಕಂಟ್ರಿ, ಒಂದು ಕಂಟ್ರಿ ಎಕ್ಸಾಂಪಲ್ ಕೊಟ್ಟೆ ಯು ಕೆ ಅಂತ, ಬಟ್ ಇನ್ನೂ ಒಂದು ಕಂಟ್ರಿ ಇದೆ ಮೈಂಡಲ್ಲಿ, ಅದು ನಿಮಗೂ ಕೂಡ ಸರ್ಪ್ರೈಸಿಂಗ್ ಆಗಿರುತ್ತೆ. ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ, ಈ ವಿಡಿಯೋದಲ್ಲಿ ಸದ್ಯಕ್ಕೆ ನಾನು ಹೇಳಲ್ಲ. ಇದು ನನ್ನ ಮೇಜರ್ ಅಪ್ಡೇಟ್. ಆ್ಯಂಡ್ ನಾನು ಬೇರೆ ದೇಶಕ್ಕೆ ಹೋದರೆ ಆಬ್ವಿಯಸ್ಲಿ ನಿಮ್ಮನ್ನು ಕೂಡ ಕ್ಯಾಮ್ರಾ ಮುಖಾಂತರ ಕರ್ಕೊಂಡು ಹೋಗ್ತೀನಿ. ನಾನು ಎಲ್ಲಿಗೆ ಹೋಗ್ತೀನಿ, ಏನೇನು ಮಾಡ್ತೀನಿ, ನನ್ನ ಲೈಫ್ ಜರ್ನಿ ಮುಂದಕ್ಕೆ ಹೇಗಿರುತ್ತೆ, ನೀವು ಕೂಡ ನಾನು ಚೂಸ್ ಮಾಡಿರೋ ಪಾತ್ ಚೂಸ್ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತಾ, ಇದನ್ನೆಲ್ಲ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಂದು ಕನ್ಫರ್ಮ್ ಆದಮೇಲೆ ಹೇಳ್ತೀನಿ, ಬಿಕಾಸ್ ನನ್ನದೇ ಕನ್ಫರ್ಮ್ ಆಗಿಲ್ಲ ಅಂದರೆ ನಿಮ್ಗೆ ಅಡ್ವೈಸ್ ಕೊಡೋಕ್ಕಾಗಲ್ಲ. ಯಾ, ಹೋಗೋದು ಕನ್ಫರ್ಮ್ ಆಯಿತು. ಸೊ ಹೋಗೋದು ಕನ್ಫರ್ಮ್ ಅಂದರೆ ನಾನು ಇಲ್ಲಿ ಇಂಡಿಯಾಲಿರೋದು ಮತ್ತೆ ಒಂದು ವರ್ಷ ಅಷ್ಟೇ. ನೆಕ್ಸ್ಟ್ ಇಯರ್ ಕರೆಕ್ಟಾಗಿ ಇದೇ ಟೈಮಲ್ಲಿ ಪ್ರಾಬಬ್ಲಿ ನಾನು ಬೇರೆ ದೇಶದಲ್ಲೂ ಇರ್ಬೋದು. ಹೇಳೋಕೆ ಸ್ವಲ್ಪ ದುಃಖ ಆಗ್ತಿದೆ, ಬಿಕಾಸ್ ನಾನು ಅಂದ್ಕೊಂಡೆ ಬೆಂಗಳೂರಲ್ಲೇ ಇರ್ಬೋದಿನ್ನ, ನಮ್ಮ ಜನಗಳ ಮಧ್ಯೆನೇ ಇರ್ಬೋದು ಅಂತ ಅಂದ್ಕೊಂಡೆ. ಬಟ್ ಎನಿವೇಸ್, ಫ್ಯೂಚರಲ್ಲಿ ನಾನು ಡಿಗ್ರಿ ಮುಗಿಸ್ಕೊಂಡು ಬಂದು ವಾಪಸ್ ಬೆಂಗಳೂರಲ್ಲೇ ಸೆಟ್ಲ್ ಆಗೋದು, ನಮ್ಮ ಜನಗಳಿಗೆ ನಾನು ಸೇವೆ ಮಾಡೋದು. ಸೇವೆ ಮಾಡಬೇಕಂದ್ರೆ ಸ್ವಲ್ಪ ಡಿಗ್ರಿ ಸ್ಪೆಷಲೈಸೇಷನ್ ಎಲ್ಲ ಮಾಡ್ಕೊಂಡ್ಬಂದರೆ ಇನ್ನೂ ಚೆನ್ನಾಗಿ ಸೇವೆ ಮಾಡ್ಬೋದು ನಿಮಗೆ. ಸೊ ಅದಕ್ಕೆ ನಾನು ಹೋಗಿಬಿಟ್ಟು ಬರ್ತೀನಿ. ಆ್ಯಂಡ್ ಯಾ, ಟಫ್ ಡಿಸಿಷನ್. ಯಾ, ಇದು ನನ್ನ ಮೇಜರ್ ಲೈಫ್ ಅಪ್ಡೇಟ್ ಆಯಿತು. ಆ್ಯಂಡ್ ಇವತ್ತಿನೇ ಸೀರೀಸಲ್ಲಿ ಇನ್ನೊಂದು ನಿಮ್ಮ ಹತ್ರ ಹಂಚ್ಕೋಬೇಕು, ಅದು ಏನು ಅಂದರೆ ನನ್ನ FMG ಎಕ್ಸಾಮ್ ಬಗ್ಗೆ. ನಾನು ಅಂದ್ಕೊಂಡೆ FMG ಎಕ್ಸಾಮ್ ಕೊಟ್ಟು 1 ಇಯರ್ ಇಂಟರ್ನ್ಶಿಪ್ ಮಾಡಿಬಿಟ್ಟು ಅದಾದಮೇಲೆ ನೀಟ್ ಎಕ್ಸಾಮ್ ಬರಿಬೋದು, ಆಮೇಲೆ ಇಲ್ಲೇ ಎಲ್ಲೋ ಸಿಗುತ್ತೆ ಮಾಡ್ಕೊಂಡು ಹೋಗ್ಬೋದು ಅಂತ, ಬಟ್ ಯಾವುದು ಪ್ಲಾನಿಗೆ ತಕ್ಕೊಂಡು ಹೋಗಿಲ್ಲ. ಬಟ್ ಸ್ಟಿಲ್ ಇಟ್ಸ್ ಅ ಬೆಟರ್ ಲೈಫ್ ಪ್ಲಾನ್. ಲೈಕ್ ದೇವರು ಅಲ್ಲಿದ್ದಾರೆ, ನನ್ನ ದೇವರು, ಆ ದೇವರು ನನಗೆ ಯಾವ ದಾರಿ ತೋರಿಸ್ತಾ ಇದ್ದಾರೋ, ಆ ಟೈಮಿಗೆ ನನಗೆ ಏನು ಡಿಸಿಷನ್ ಮಾಡೋಕ್ಕೆ ಹೇಳ್ತಾ ಇದ್ದಾರೋ ಅದನ್ನು ನಾನು ಮಾಡ್ತೀನಿ. ಆ್ಯಂಡ್ ಇದು ಕೂಡ ನನಗೆ ದೇವ್ರ ತೋರಿಸೋ ಪಾತ್ ಅಂದ್ಕೊತೀನಿ, ಅದಕ್ಕೆ ನಾನು ಫಾಲೋ ಮಾಡ್ತಿರೋದು. ನಾನು ಯಾವತ್ತಿಗೂ ನನ್ನ ದೇವ್ರನ್ನ ನಂಬ್ತೀನಿ, ಸ್ಪೆಷಲಿ ನನ್ನ ಗಣೇಶ ದೇವ್ರನ್ನ. ಎಲ್ಲ ದೇವ್ರನ್ನ ನಂಬ್ತೀನಿ, ಬಟ್ ನನ್ನ ಫೇವ್ರೇಟ್ ಗಣೇಶ ದೇವ್ರನ್ನ ನಾನು ಜಾಸ್ತಿ ನಂಬ್ತೀನಿ. ದೇವರೇ ನನಗೆ ದಾರಿ ತೋರಿಸಿರೋದು ಅಂತ ನಾನು ನಂಬ್ತಾ ಇದ್ದೀನಿ. ಸೊ ಅದಕ್ಕೆ ಡಿಸಿಷನ್. ಓಕೆ, FMG ಬಗ್ಗೆ ಹೇಳ್ತಿದ್ದೆ. ಇದಕ್ಕೆ ನಾನು ಹೇಳಿದ್ದು ಅನ್ಫಿಲ್ಟರ್ಡ್ ಅಂತ, ಬಿಕಾಸ್ ನನ್ನ ಮನೇಲೂ ಅಷ್ಟೇ ಏನಾದರೂ ಒಂದು ಹೇಳ್ತಾ ಇರ್ತೀನಿ, ಬೇರೆ ಇನ್ನೊಂದು ಟಾಪಿಕ್ ಹೋಗಿರ್ತೀನಿ, ಮತ್ತೆ ಈ ಟಾಪಿಕ್ ವಾಪಸ್ ಬರ್ತೀನಿ. ಇವಾಗಲೂ ಅದೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ಪಾಯಿಂಟ್ಸ್ನ ಬರ್ತಿಕೊಂತಿದ್ದೆ ಮುಂಚೆ ಎಲ್ಲ, ಬಟ್ ಈ ಸೀರೀಸಲ್ಲಿ ನಾನು ನ್ಯಾಚುರಲ್ ಆಗಿರ್ತೀನಿ. ಯಾ ಓಕೆ, FMG ಬಗ್ಗೆ ಹೇಳ್ಬಿಡ್ತೀನಿ. ಓಕೆ, ಸೊ FMG ಎಕ್ಸಾಮ್ ಕೊಡ್ತೀನಿ, ಕೊಡೋದನ್ನು ಕೊಡ್ತೀನಿ. ಪಾಸ್ ಆದರೆ ಒಳ್ಳೆಯದು, ಫೇಲ್ ಆದರೆ ಏನು ಮಾಡೋಕ್ಕಾಗಲ್ಲ. ಜುಲೈಲಿ ಇನ್ನೊಂದ್ಸರಿ ಅಟೆಂಪ್ಟ್ ಕೊಡ್ತೀನಿ. ಬಟ್ ಏನಕ್ಕೆ ಅಟೆಂಪ್ಟ್ ಕೊಡ್ತೀನಿ ಅಂದರೆ, ನಮ್ಮ ಫ್ಯಾಮಿಲಿಯವ್ರಿಗೋಸ್ಕರ, ನಮ್ಮ ಅಮ್ಮ ಅಪ್ಪ ಅಣ್ಣ ಮೂರು ಜನ ನೀನು ಬರೀಲೇಬೇಕು, ಅಲ್ಲಿ ನೀನು ಇಂಟರ್ನ್ಶಿಪ್ ಇಲ್ಲಿ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಬರೀಬೇಕು ಅಂತ ಹೇಳಿದ್ದಾರೆ. ಅವ್ರ ಸಮಾಧಾನಕ್ಕೋಸ್ಕರ ನಾನು ಕೊಡ್ತಾ ಇದ್ದೀನಿ ಅಷ್ಟೇ. ಆ ಸೀರೀಸ್ ಏನಕ್ಕೆ ಸ್ಟಾಪ್ ಮಾಡಿದೆ ಅಂದರೆ, ನಾನು ರಿವಿಷನ್ ವೀಡಿಯೋಸಿಂದ, ರ್ಯಾಪಿಡ್ ರಿವಿಷನ್ ವೀಡಿಯೋಸಿಂದ ಓದ್ಕೊತಾ ಇದ್ದಿದ್ದು. ಆ ವೀಡಿಯೋಸಲ್ಲೆಲ್ಲ ಕಂಪ್ರೆಸ್ ಮಾಡಿಬಿಟ್ಟು ಏನೇನು ಮೇನ್ ಟಾಪಿಕ್ಸ್ ಅದು ಮಾತ್ರ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬಟ್ ಇವಾಗ ನಾನು ಓದ್ಕೊತಾ ಇರೋದು ಎಲ್ಲ ಚಿಕ್ಕ ಚಿಕ್ಕ ಟಾಪಿಕ್ಸ್, ಮ್ಯಾರೋಲಿ ಮೇನ್ ವೀಡಿಯೋಸ್ ಅಂತ ಬರುತ್ತೆ. ಸೊ ಆ ವೀಡಿಯೋಸ್ ಎಲ್ಲ ಮತ್ತೆ ಓದ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಎಷ್ಟಾಗುತ್ತೋ ಅಷ್ಟು ಓದ್ಕೊತೀನಿ, FMG ಬರೀತೀನಿ. ಅದಕ್ಕೆ ಆ ವೀಡಿಯೋ ಸೀರೀಸ್ನ ಸ್ಟಾಪ್ ಮಾಡಿದೆ, ಲೈಕ್ ರಶ್ ಮಾಡೋದು ಬೇಡ ಅಂತ. ಅದು ಮೇನ್ ರೀಸನ್. ಬಟ್ FMG ಕೊಡೋದು ಕೊಡ್ತೀನಿ. ಆ್ಯಂಡ್ ಇಷ್ಟು FMG ಬಗ್ಗೆ ಆಯಿತು, ಸ್ಟಡೀಸ್ ಬಗ್ಗೆ ಎಲ್ಲ ಆಯಿತು. ಇವಾಗ ನನ್ನ ಬಗ್ಗೆ ಹೇಳಬೇಕು. ಆ್ಯಕ್ಚುಲಿ ನನ್ನ ವೀಡಿಯೋಸ್ ನೋಡೋರೆಲ್ಲ ಆನ್ ಕ್ಯಾಮ್ರಾ, ನೀವು ಎಷ್ಟು ನಾನು ತೋರಿಸ್ಬೇಕು ಅಂದ್ಕೊಂಡಿದ್ದೀನೋ ಅಷ್ಟು ಮಾತ್ರ ನೀವು ತೋರಿಸಿರ್ತೀನಿ. ಬಟ್ ನನ್ನ ಬಗ್ಗೆ ಕಂಪ್ಲೀಟಾಗಿ ಯಾರಿಗೂ ಇನ್ನೂ ಗೊತ್ತಿಲ್ಲ. ಪ್ರಾಬಬ್ಲಿ ಈ ಸೀರೀಸಲ್ಲಿ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ಮಾತಾಡ್ತೀನಿ ಅಂತ, ಫಿಲ್ಟರ್ ಇಲ್ತರ. ಆ್ಯಕ್ಚುಲಿ ಹೇಳಬೇಕು ಅಂದರೆ, ನಾನು ಮಾತು ಕುತ್ಕೊಂಡ್ರೆ ನಾನು ಬೇರೆಯವ್ರು ಬೋರ್ ಆಗ್ತದೆ ಅಂತವ್ರಿಗೂ ನಾನು ಮಾತಾಡ್ತಾನೆ ಇದ್ದೀನಿ. ಇನ್ಫ್ಯಾಕ್ಟ್ ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ, ಎಷ್ಟು ಮಾತಾಡ್ತೀನಿ ಬಾಯಿ ಬರಲ್ಲ, ಬಾಯಿಗೆ ನೋವು ಬರಲ್ಲ ಅಂತ ಹೇಳ್ತಾರೆ, ಅಷ್ಟು ಮಾತಾಡ್ತೀನಿ ನಾನು. ಸೊ ಯಾ. ಆ್ಯಂಡ್ ಇನ್ನೊಂದು ನಿಜ ಹೇಳಬೇಕು ಅಂದರೆ, ವೀಡಿಯೋಸಲ್ಲಿ ನಾನು ನಗ್ತಾ ಇರ್ತೀನಿ, ಸೈಲೆಂಟ್ ಆಗಿರ್ತೀನಿ ಅಥವಾ ಕಾಮ್ ಆಗಿರ್ತೀನಿ ಅಂತ ನೀವು ಅಂದ್ಕೊಂಡಿರ್ಬೋದು. ಬಟ್ ರಿಯಲ್ ಲೈಫಲ್ಲಿ ನಾನು ಆ್ಯಕ್ಚುಲಿ ತುಂಬ ಕೋಪ ಮಾಡ್ಕೊತೀನಿ. ನನಗೆ ಜಾಸ್ತಿ ಕೋಪ ಬರುತ್ತೆ ನಿಜ ಹೇಳ್ಬೇಕಂದ್ರೆ. ಆ್ಯಂಡ್ ತುಂಬ ನಾಟಿ, ಎಲ್ಲರದು ಕಾಲು ಎಳ್ಕೊಂಡಿರ್ತೀನಿ ಮನೆಯಲ್ಲಿ. ನಾನಂತೂ ಸೈಲೆಂಟ್ ಆಗಿರಲ್ಲ ಮನೆಯಲ್ಲಿ, ನಾನು ಅಳಿಯೋಂಗಿಂತ ಜಾಸ್ತಿ ನಾಟಿ ನಾನೇ ಅಂತ ಹೇಳ್ಬೋದು, ಅಷ್ಟು ದೀಟೆ ಮಾಡ್ತೀನಿ ನನ್ನ ಮನೆಯಲ್ಲಿ. ಬಿಕಾಸ್ ಪ್ರಾಬಬ್ಲಿ ನನ್ನ ಮುದ್ದಾಡಿ ಬೆಳೆಸ್ಬಿಟ್ಟಿದ್ದಾರೆ, ಅದಕ್ಕೆ ಅನ್ಕೊತೀನಿ. ಆ್ಯಂಡ್ ಇನ್ನೊಂದೇನಂದರೆ, ನನ್ನ ವಾಯ್ಸ್ ಬಗ್ಗೆ ಎಲ್ಲರೂ ಕಾಂಪ್ಲಿಮೆಂಟ್ ಮಾಡ್ತಾರೆ, ನಿಮ್ಮ ವಾಯ್ಸ್ ಚೆನ್ನಾಗಿದೆ ಅಂತ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಟ್ ರಿಯಲ್ ಲೈಫಲ್ಲಿ ನಮ್ಮ ಅಣ್ಣ ಅಪ್ಪ ಅಮ್ಮ ಮೂರು ಜನಕ್ಕೂ ನನ್ನ ವಾಯ್ಸ್ ಅಂದರೆ ತುಂಬ ಲೌಡ್ ಆಗಿರುತ್ತೆ ಅನ್ಕೊತಾರೆ. ಯಾವಾಗ ನೋಡ್ರು ಕಿಚ್ಚಬೇಡ, ನೀನು ಎಷ್ಟು ಕಿರ್ಚ್ತೀಯ, ನಿಧಾನಕ್ಕೆ ಮಾತಾಡು ಅಂತ ಹೇಳ್ತಾರೆ. ಆ್ಯಂಡ್ ಸ್ವಲ್ಪ ಕಿರ್ಚ್ಕೊಂಡು ಮಾತಾಡಿ, ಕಿರ್ಚ್ಕೊಂಡ್ರೆ ಅಂತ ಅಲ್ಲ, ಫಸ್ಟ್ ಫ್ಲೋರಲ್ಲಿ ಮಾತಾಡಿದ್ರೆ ಥರ್ಡ್ ಫ್ಲೋರ್ವರೆಗೂ ಕೇಳಿಸುತ್ತೆ, ಅಷ್ಟು ಜೋರಾಗಿ ಮಾತಾಡ್ತೀನಿ ನಾನು. ಸೈಲೆಂಟಾಗಿ ಮಾತಾಡು, ಕಮ್ಮಿ ಮಾತಾಡು, ಅದೇನು ಅಷ್ಟು ಕಿರ್ಚ್ಕೊಂಡು ಮಾತಾಡ್ತೀಯಾ ಅಂತ ಎಲ್ಲ ಹೇಳ್ತಾರೆ. ಬಟ್ ನಾನು ಇರೋದೇ ಹೀಗೆ, ನಂಗೆ ಆಗಲ್ಲ, ಲೈಕ್ ನಂಗೆ ಆಗಲ್ಲ ಅದು. ಸೈಲೆಂಟಾಗಿ ಮಾತಾಡು ಅಂದರೆ ನನಗೆ ಆಗಲ್ಲ, ಅದು ನನಗೆ ಒಂಥರ ಹಿಂಸೆ ಅನಿಸುತ್ತೆ, ನನಗೆ ಕಟ್ಟಾಗ್ದಂಗೆ ಆಗುತ್ತೆ ಸೈಲೆಂಟಾಗಿ ಮಾತಾಡು ಅಂತ ಹೇಳಿದರೆ. ಅದಕ್ಕೆ ಲೈಕ್
ನಾನು ಸ್ವಲ್ಪ ಲೌಡ್ ಆಗಿ ಮಾತಾಡೋದು. ಬಟ್ ನೀವು ನನ್ನ ಎಲ್ಲಾದರೂ ಫಸ್ಟ್ ಟೈಮ್ ಮೀಟ್ ಮಾಡಿದ್ರೆ ಒಬ್ವಿಯಸ್ಲಿ ನಾನು ಸೈಲೆಂಟ್ ಆಗಿರ್ತೀನಿ, ಸ್ವಲ್ಪ ಫಾರ್ಮಾಲಿಟಿ ಮೇಂಟೈನ್ ಮಾಡ್ತೀನಿ. ಬಟ್ ನೀವು ಅದೇ ನನ್ನ ಜೊತೆ ಕ್ಲೋಸ್ ಆಗಿಬಿಟ್ರಿ ಅನ್ಕೊಳ್ಳಿ, ನನ್ನ ಬಾಯಿನೂ ಮುಚ್ಚಲ್ಲ, ಸೈಲೆಂಟ್ ಆಗೂ ಮಾತಾಡಲ್ಲ. ಇದು ನನ್ನ ಬಗ್ಗೆ ನಿಮ್ಗೆ ಸಾಕಷ್ಟು ನನಗೆ ಗೊತ್ತಿರೋದಿಲ್ಲ, ಸೊ ಹಂಚಿಕೊಂಡೆ. ಆ್ಯಂಡ್ ಇನ್ನೂ ಏನು ಹೇಳ್ಕೋಬೇಕು, ಓ ನೆನಪಾಯ್ತು, ಅದೇನಂದರೆ ಬಿಗ್ ಬಾಸ್ ಸ್ಟಾರ್ಟ್ ಆಯ್ತಲ್ವಾ, ಸೊ ಬಿಗ್ ಬಾಸ್ ನೋಡೋ ಟೈಮಲ್ಲಿ ಹೀಗೆ ನಮ್ಮ ಅಮ್ಮನಿಗೆ ಹೇಳಿದೆ, ನಾನು ಬಿಗ್ ಬಾಸ್ಗೆ ಹೋದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಸುಮ್ಮನೆ ಈ ಥರ ಹೇಳಿದೆ. ನಮ್ಮ ಅಮ್ಮ ಎತ್ಕೊಂಡು, ನೀನು ಹೋದ್ರೆ ಫಸ್ಟ್ ದಿನನೇ ಎಲ್ಲ ಜೊತೆಗೆ ಜಗಳ ಹಾಕ್ಕೊಂಡು ವಾಪಸ್ ಬಂದ್ಬಿಡ್ತೀಯ, ನೀನು ಅಲ್ಲಿ ಹೋದ್ರೆ ಇರೋಕ್ಕಾಗಲ್ಲ ಅಂತ ಹೇಳಿದ್ರು. ಅದೇನೋ ನಿಜ ಅನ್ಸುತ್ತೆ, ಬಿಕಾಸ್ ಜಗಳ ಅಂತೂ ಎಲ್ಲ ಜೊತೆ ಫಸ್ಟ್ ದಿನನೇ ಆಡ್ಬಿಡಲ್ಲ. ಬಟ್ ನನಗೆ ಕೆಲವೊಂದು ಟಾಪ್ ಲೈಕ್ ಕೆಲವೊಂದು ಟ್ರಿಗರ್ ಪಾಯಿಂಟ್ಸ್ ಇದೆ ನನಗೆ, ಯಾರಾದರೂ ಏನಾದರೂ ಅಂದ್ಬಿಟ್ರೆ ಸ್ವಲ್ಪ ಏನಾದರೂ ನನಗೆ ಇಷ್ಟ ಆಗಿಲ್ಲ ಅಂದರೆ ನನಗೆ ಟ್ರಿಗರ್ ಆಗಿಬಿಡುತ್ತೆ. ಹೊಸಬ್ರಾದ್ರೆ ನಾನು ಕೋಪ ಕಂಟ್ರೋಲ್ ಮಾಡ್ಕೊತೀನಿ. ಬಟ್ ಕ್ಲೋಸ್ ಮೆಂಬರ್ಸ್ ಲೈಕ್ ಅಪ್ಪ ಅಮ್ಮ ಅಣ್ಣ ಇವ್ರು ಮೂರು ಜನ ಎಸ್ಪೆಷಲಿ, ಏನೇ ಅಂದ್ಬಿಡಲಿ ನಂಗೆ ಏನಾದರೂ ಸ್ವಲ್ಪ ಟ್ರಿಗರ್ ಆಗಿಬಿಟ್ರೆ ಫುಲ್ ಕಿರ್ಚಾಗ್ಬಿಡ್ತೀನಿ ನಾನು, ಸುಮ್ಮನೆ ಅಂತೂ ಇರಲ್ಲ. ಇದನ್ನೆಲ್ಲ ನೋಡಿಬಿಟ್ಟೆ ನಮ್ಮ ಅಮ್ಮ, ನೀನಂತೂ ಬಿಗ್ ಬಾಸ್ಗೆ ಹೋದ್ರೆ ಜಗಳ ಮಾಡ್ಕೊಂಡೇ ಬಂದ್ಬಿಡ್ತೀಯ, ಕರಿಬೋದು ನಿನ್ನೂ ಕೂಡ, ಬಟ್ ಹೋಗ್ಬಿಟ್ರೆ ನೀನಂತೂ ಜಗಳ ನಿಲ್ಲಿಸಲ್ಲ ಅಂತ ಹೇಳ್ತಿದ್ರು. ನಿಜ ಅನ್ಕೊತೀನಿ. ಹಲೋ ಚಿಕ್ಕಪ್ಪ, ಹೆಂಗ ಹೋಗಿ 5 ಮಿನಿಟ್ಸು? ಆ 5 ಮಿನಿಟ್ಸ್ ಚಿಕ್ಕಪ್ಪ. ಇದನ್ನ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೊರಡೋಕಿನ ಮುಂಚೆ ನಾನು ಶೌಟ್ ಔಟ್ ಕೊಡಬೇಕು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಶೌಟ್ ಔಟ್ ಕೊಡ್ತಿರೋ 5 ಜನ ಯಾರ್ಯಾರು ಅಂದರೆ, ಸಂಗೀತಾ ಸಂಗೀತಾ MW3BJ, ಶ್ರೇಯಾ ಗೌಡ 5644, ಶೀಲಾ ನಾಗರಾಜ್ ನಾಗರಾಜ್, ರಚ್ಚು ಖಾರ್ವಿ 179, ತೇಜಸ್ವಿನಿ BH7250. ಕಮೆಂಟ್ ಮುಖಾಂತರ ನನಗೆ ಸಪೋರ್ಟ್ ತಿಳಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ನಿಮ್ಮ ಹೆಸರನ್ನ ತೊಗೊಂಡಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ, ಬಟ್ ನೀವು ಮಾಡಿರೋ ಕಮೆಂಟ್ನ ನಾನು ಓದ್ತಾ ಇರ್ತೀನಿ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಇದೇ ಥರ ಕಂಟೆಂಟ್ ಇನ್ನೂ ನೋಡ್ತಾ ಇರಬೇಕು ಅಂದ್ಕೊಂಡ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಗೆ ಏನೇ ಅನಿಸಿಕೆ ಇದ್ರು, ನಿಮ್ಗೆ ಏನೇ ಅಭಿಪ್ರಾಯ ಇದ್ರು, ದಯವಿಟ್ಟು ಈ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ಮಾತಾಡಬೇಕು ಅನ್ನೋದು ಕೂಡ ತಿಳಿಸಿ. ಯಾವುದೇ ಟಾಪಿಕ್ ಆಗಲಿ, ರ್ಯಾಂಡಮ್ ಟಾಪಿಕ್ ಆಗಲಿ, ಅದನ್ನು ತಿಳಿಸಿ. ಸ್ಟಡೀಸ್ ಅಂತಲೇ ಅಲ್ಲ, ಬೇರೆ ಆಗಿದ್ರೂ ಪರವಾಗಿಲ್ಲ, ನಾನು ಅದನ್ನು ಅನ್ಫಿಲ್ಟರ್ಡ್ ಸೀರೀಸಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ನಿಮ್ಮನ್ನು ಇನ್ನೊಂದು ವಿಡಿಯೋ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್ ಬಾಯ್. ಸೈಜಿಯನ್.